ಇದು ಹೊಂಗನೂರು ಗ್ರಾಮದ ವರದರಾಜಸ್ವಾಮಿ ದೇವಾಲಯ ತುಂಬ ಪ್ರಾಚೀನವಾದಂತಹ ಒಂದು ದೇವಾಲಯ ಇಲ್ಲಿನ ಅರ್ಚಕರು ಈಗ ಈ ದೇವಾಲಯದ ಮಹತ್ವವನ್ನು ಕುರಿತು ಒಂದಷ್ಟು ತಮಗೆ ಮಾಹಿತಿಗಳನ್ನು ನೀಡಲಿದ್ದಾರೆ ಈ ದೇವಸ್ಥಾನ ಸುಮಾರು 1050 ವರ್ಷಗಳ ಹಿಂದಿನ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ಇಲ್ಲಿ ರಾಮಾನುಜಾಚಾರ್ಯರು ನಮ್ಮಾಳ್ವಾರವರೆಲ್ಲ ಬಂದು ಇದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ರಾಮಾನುಜಾಚಾರ್ಯರು ಮತ್ತು ನಮ್ಮಾಳ್ವಾರ ಇಬ್ಬರು ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ವಿಶೇಷವಾಗಿ ಒಂದು 5 ಉತ್ಸವಗಳು ಮಾಮೂಲಿ ನಿತ್ಯ ಕೈಂಕರ್ಯಗಳು ನಡೀತಾ ಇರುತ್ತೆ ಪಂಚಪರ್ವ ಉತ್ಸವಗಳು ಅಂತ ಅದಕ್ಕೆ ಹೇಳ್ತಾರೆ ಆ ಪಂಚಪರ್ವ ಉತ್ಸವಗಳು ನಡೆಯುತ್ತೆ ಇಲ್ಲಿ ಕೊಳ್ಳೆಗಾಲ ಮತ್ತು ದಿಂಬಂ ಘಾಟಿಂದ ರಾಮಾನುಜರು ಕರ್ನಾಟಕಕ್ಕೆ ಬಂದರು ಅನ್ನುವಂತಹ ಒಂದು ಇತಿಹಾಸ ಇರ್ಬೋದು ಇಲ್ಲಿನ ಊರಿನ ಪರಂಪರೆಗಳ ಪ್ರಕಾರ ರಾಮಾನುಜರು ಕರ್ನಾಟಕಕ್ಕೆ ಬಂದಾಗ ಈ ಕೊಳ್ಳೆಗಾಲದ ಮೂಲಕವೂ ಇಲ್ಲಿಂದ ಕೊಳ್ಳೆಗಾಲ ಕೊಳ್ಳೆಗಾಲದಿಂದ ಮುಂದಕ್ಕೆ ಹೋದರು ಅಂತ ಕೂಡ ಒಂದು ಒಂದು ಪ್ರತೀತಿ ಇದೆ ಐತಿಹ್ಯ ಆ ಐತಿಹ್ಯದ ಪ್ರಕಾರ ಇದು ಈ ವರದರಾಜಸ್ವಾಮಿಯ ದೇವಾಲಯದ ಬಗ್ಗೆ ಅನೇಕ ಶಾಸನಗಳು ಹೊಂಗನೂರಿನ ಶಾಸನಗಳು ಎಪಿಗ್ರಫಿಯಾ ಕರ್ನಾಟಕ ವಾಲ್ಯೂಮ್ನಲ್ಲಿ ಕೂಡ ಪ್ರಕಟವಾಗಿದೆ ಇಲ್ಲಿ ಒಂದು ಸುಂದರವಾದ ಹೊರಭಾಗದಲ್ಲಿ ವೀರಭದ್ರೇಶ್ವರ ದೇವಾಲಯವೂ ಕೂಡ ಇದೆ ಅರ್ಕೇಶ್ವರ ದೇವಾಲಯ ಇದೆ ಹಾಗೆ ಗುಳೀಶ್ವರ ದೇವಾಲಯ ಕೂಡ ಇದೆ ಕಾಳೇಶ್ವರ ಮತ್ತು ಗುಳೇಶ್ವರ ದೇವಾಲಯ ಕೂಡ ನಡುಕೆರೆ ಆಂಜನೇಯ ಸ್ವಾಮಿ ಅನ್ನುವಂತಹ ಒಂದು ದೇವಸ್ಥಾನವೂ ಇದೆ ಒಂದು ಬಿಳಿಕೆರೆ ಆಂಜನೇಯ ಅತ್ಯಂತ ಪ್ರಾಚೀನವಾದ ಈ ದೇವಾಲಯವನ್ನು ಎಲ್ಲರೂ ಕೂಡ ಬಂದು ದರ್ಶಿಸಬಹುದು ಅತ್ಯಂತ ಸುಂದರವಾದ ದೇವಾಲಯಗಳಿವೆಲ್ಲ ಹೊಂಗನೂರಿಗೆ ಇತಿಹಾಸ ಆಸಕ್ತರೆಲ್ಲರೂ ಬಂದು ಒಂದು ಸಲ ದರ್ಶನ ಮಾಡಬೇಕು ಇದೆಲ್ಲ ಇತಿಹಾಸದ ಬಗ್ಗೆ ತಿಳ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ತಾವೆಲ್ಲರೂ ಇಲ್ಲಿಗೆ ಬರುವಂತಾಗಲಿ ಸ್ವಾಮಿಯ ಉತ್ಸವ ಮೂರ್ತಿ ತುಂಬ ಪ್ರಾಚೀನವಾಗಿದೆ ತಾವು ಗಮನಿಸ್ಬೋದು ಎಷ್ಟು ಪ್ರಾಚೀನವಾಗಿದೆ ಅನ್ನೋದು ಆ ಮುಖದಲ್ಲೇ ಕಾಣುತ್ತೆ ಶ್ರೀದೇವಿ ಭೂದೇವಿ ಪ್ರಶಾಂತವಾದ ಚತುರ್ಭುಜದಲ್ಲಿ ವರದರಾಜಸ್ವಾಮಿ ಇದ್ದಾನೆ ವೇಗವತ್ಯುತ್ತರೇ ತೀರೆ ಪುಣ್ಯಕೋಟ್ಯಾಂ ಹರಿಸ್ವಯಂ ವರದಃ ಸರ್ವಭೂತಾನಾಂ ಅದ್ಯಾಪಿ ಪರಿದೃಶ್ಯತೆ ಅನ್ನೋ ಹಾಗೆ ವರದರಾಜಸ್ವಾಮಿ ಇಲ್ಲಿ ವಿಶಾಲವಾಗಿ ನಮಗೆಲ್ಲ ದರ್ಶನ ಕೊಡ್ತಾ ಇದ್ದಾನೆ ಎಲ್ಲರಿಗೂ ಮಂಗಳವಾಗಲಿ ಶ್ರೀಮತೇ ರಾಮಾನುಜಾಯ ನಮಃ